ಸಾಫ್ಟ್ ನೇಚರ್ ಆರ್ಗ ಜ್ಞಾನೇಂದ್ರ ಅವರಿಗೆ ಈ ಗತ್ತಾಗಿರೋ ಗೃಹ ಸಚಿವ ಖಾತೆ ಯಾವ ತರ ಹೋಗ್ತು, ಏನ್ ಕತೆ, ಏನ್ ಸಮಾಚಾರ? ಮಂತ್ರಿ ಅದೊಂದು ಗತ್ತಿನಲ್ಲಿ ಇರಬೇಕು ಅಂತ ಏನಿಲ್ಲ, ಗತ್ತು ಗೈರತ್ತುಗಳು ಬೇರೆನೆ, ಅದೊಂದು ಬೇರೆನೆ ಭಾಗ. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದ್ ಸ್ವಲ್ಪ ಏ ಯಾಕೋ ಈ ನನ್ನ ಅತ್ಯಂತ ಆತ್ಮೀಯರು ಹೇಳಿದ್ರು ಇವನಿಗೆ ಯಾಕೆ ಬೇಕಾಗಿತ್ತು ಈ ಖಾತೆ. ಬಟ್ ಇವತ್ತಿನ ರಾಜಕಾರಣ ವ್ಯವಸ್ಥೆ ನೋಡಿ ಏನನ್ಸುತ್ತೆ ತಮಗೆ? ಬೇಜಾರಾಗುತ್ತೆ, ನಾವು ಇರ್ಬೇಕ ಈ ರಾಜಕಾರಣದಲ್ಲಿ ಅಂತ ಹೇಳಿ ಅನ್ಸುತ್ತೆ. 2023 ರ ಚುನಾವಣೆ ರಣಕಣ ಅಷ್ಟು ಈಸಿ ಇದೆಯಾ ತೀರ್ಥಹಳ್ಳಿ? ಸರ್ ಒಂಥರ ಈಸಿ ಇದೆ. ಆ ಕ್ಷೇತ್ರದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 3254 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಹರಿದು ಬಂದಿದೆ. ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಅದು. ಜನರ ಕಣ್ಣಿಗೆ ಕಾಣ್ತಿದೆಯಾ ಆ ಡೆವಲಪ್ಮೆಂಟ್? 3000 ಅಭಿವೃದ್ಧಿ ವೋಟ್ ಆಗೋದಾದ್ರೆ ನನ್ನ ಎದುರಾಳಿಗೆ ಡಿಪಾಸಿಟ್ ಇರುತ್ತೆ. ನಿಮ್ಮ ವಿರೋಧಿಯ ಡೆಪಾಸಿಟ್ ಹೋಗುತ್ತೆ? ಖಂಡಿತ, ಡೆಫಿನೆಟ್ಲಿ. ಅವ್ರು ಏನು ಮಾಡಲಿಲ್ಲ, ಶಿಕ್ಷಣ ಸಚಿವರಾಗಿ ಕೆಮ್ಮನೆ ರತ್ನಾಕರ್ ತೀರ್ಥಹಳ್ಳಿಗೆ ಏನು ಮಾಡಲಿಲ್ಲ ಅಲ್ಲಿ ಏನು ಮಾಡಿದ್ದಾರೆ? ಜ್ಞಾನೇಂದ್ರ ಸರ್, ಇದು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಶಿಕ್ಷಣ ಸಚಿವಾಗಿಯೂ ಕೂಡ ಕಿಮ್ಮನೆ ರತ್ನಾಕರ್ ಯಾವುದೂ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಸರ್ ನಾನು ಬೇರೆ ಹೇಳೋದಿಲ್ಲ, ಇವತ್ತು ಸ್ಟಿಕನ್ ಆಗಿದ್ದೀನಿ. ಅಡಕೆ ವಿಚಾರ ಬಂದಾಗ ಅರಗ ನಿರೀಕ್ಷಿತ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಇಲ್ಲ ಅಂತ ಒಂದು ಆಪಾದನೆ ಮಾಡ್ತಾರೆ ಕಾಂಗ್ರೆಸ್ನವರು. ನಾನು 94ನೇ ಇಸ್ವಿಯಿಂದ ಅಡಕೆಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ? ಅವರು ಆರೋಪ ಮಾಡೋದು ಒಂದೇ ಬಂಡವಾಳ ಅವರಿಗೆ. ವಿರೋಧಿಗಳು ನೆವರ್ ಎವರ್ ತೀರ್ಥಹಳ್ಳಿ ಬಾರಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತಾರಪ್ಪ. ಸರ್ ಯಾರು ಡಿಪಾಸಿಟ್ ಹೋಗುವಾಗಲೂ ಗೆಲ್ತೀವಿ ಅಂತಾನೆ ಹೇಳೋದು. ಬಟ್ ಮೊನ್ನೆ ಒಂದು ಇನ್ಸಿಡೆಂಟ್, ಅದೇ ಗುಳಿಗೆ ದೈವ ಗುಳಿಗೆ ಈ ಒಂದು ಮಾತುಕತೆ ಇದಾದಾಗ ಇದೆಲ್ಲ ಪಿತೂರಿ ಗಿತೂರಿ ಮಾಡ್ತಾವ್ರೆ ಅಂತ ಹೇಳ್ತೀರಾ, ಏನ್ ಕತೆ ಇದು? ಗುಳಿಗ ದೈವ ಇರ್ಬೋದು ದೇವರು ಇರ್ಬೋದು ಇದು ಇಲ್ಲ ಅಂತೇಳಿ ಹೇಳಿ ಬಹಳ ವಿಚಾರವಾದಿ ಫೋಸ್ ಕೊಟ್ಟಂತವ್ರು ಕಾಂಗ್ರೆಸ್. ಜನರ ಆ ಶ್ರದ್ಧೆಯನ್ನ ಎಲೆಕ್ಷನ್ ಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ರಾಜಕೀಯ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಗೃಹ ಸಚಿವರಾದ ಮೇಲೆ ಬಹಳಷ್ಟು ಬ್ಯುಸಿ ನೀವು, ಈಗಿದ್ದಾಗ್ಯೂ ಸಹ ಕ್ಷೇತ್ರದ ಕಡೆ ಗಮನ ಕೊಡ್ತಿದ್ರಿ, ಮಾಡ್ತಿದ್ರಿ, ಹೆಂಗ್ ಸಾಧ್ಯ ಇದೆಲ್ಲ ಅಂತ? ನನ್ನ ಕ್ಷೇತ್ರ ನನ್ನನ್ನು ಬೆಳೆಸಿದೆ, ಶ್ರಮ ಪಟ್ರೆ ಖಂಡಿತ ಆಗ್ತದೆ. ಅಂತಹದ್ರಲ್ಲಿ ಜನರ ಪ್ರೀತಿಯ ನಮ್ಮ ಮೂಲ. ಅರಗ ಜ್ಞಾನೇಂದ್ರ ಅವರು ಮೊದಲ ಬಾರಿ ಗೆದ್ದಾಗ್ಲೂ ಈಗ ಗೆದ್ದಾಗ್ಲೂ ಒಂದೇ ತರ ಇದಾರೆ. ನೀವು ನನ್ನೊಂದು ದೊಡ್ಡ ದೊಡ್ಡ ಜನ ಅಂತ ಹೇಳಿ ಕೂರಿಸ್ಕೊಂಡು ಸಂದರ್ಶನ ಮಾಡಕ್ಕೆ ಯೋಗ್ಯತೆ ಅವ್ರ ಕಡೆಯಿಂದ ಬಂದಿದೆ. ಪಿ ಎಸ್ ಐ ಹಗರಣ ಸಂಬಂಧಪಟ್ಟಾಗಿ ಪ್ರಸ್ತಾಪ ಆದಾಗ ಅವತ್ತೇನಿಸ್ತು, ಅದರ ನಿಜವಾದ ಸ್ಟೋರಿ ಏನು ಅಂತ? ಬೇಲಿ ಎದ್ದು ಹೊಲ ಮೆಂದಿದೆ, ಎರಡು ಜನರು ಹೇಳ್ಕೊಂಡು ಬಂದು ವಿಚಾರಣೆ ಶುರು ಮಾಡಿದ್ರ ಮೇಲೆ ಇವತ್ತಿಗೆ 107 ಜನ ಜೈಲೊಳಗಿದ್ದಾರೆ. ಬಹಳ ಆಶ್ಚರ್ಯ ಆಗಿದೆ ಅಂದ್ರೆ ಕೆಲವರು ಬ್ಯಾಲೆನ್ಸ್ ಮಾಡಕ್ ನೋಡ್ತಿರ್ತಾರೆ, ನೀವು ಬ್ಯಾಲೆನ್ಸ್ ಮಾಡಿಲ್ಲ, ಬಡದಾಕದ್ರಿ ಅಂತ. ಎಕ್ಸಾಮಿನೇಷನ್ ದುಡ್ಡು ಕೊಟ್ಟುಕೊಂಡು ವಸ್ತು ಆಗ್ಬಾರ್ದು, ದುಡ್ಡು ಕೊಡ್ಲಿಕ್ಕೆ ಆಗದೆ ಇರುವಂತ ಬಡವನು ಕೂಡ ಅದ್ರಲ್ಲಿ ಸೆಲೆಕ್ಟ್ ಆಗ್ಬೇಕು. ನ್ಯಾಯ ಸಿಕ್ಕಿದೆಯಾ ಆ ವಿಚಾರದಲ್ಲಿ? ಇನ್ಮೇಲೆ ಯಾವನೇ ಎಕ್ಸಾಮಿನೇಷನ್ ಹಿಂಗ್ ಮಾಡವ ಎದೆ ಮುಟ್ಟಿ ನೋಡ್ಕೊಳ್ಬೇಕು. ಆ ರೀತಿಯಲ್ಲಿ ಪಾಠ ಕಲಿಸಿದೀವಿ ನಾವು. ಆರೋಪಗಳು ಬಂದಾಗ ಏನಂತ ನಿಮ್ಗೆ? ನಾನು ಕ್ಲೀನ್ ಇದ್ದಿದ್ರಿಂದ ಆರೋಪಗಳು ನನ್ನ ಏನು ಮಾಡಿಕ್ಕೆ ನೀವು ಜಗ್ಲಿಲ್ಲ ಜಗ್ಲಿಲ್ಲ. 2023 ಕರ್ನಾಟಕದ ಜನ ಯಾವ ಕಾರಣಕ್ಕೆ ಬಿಜೆಪಿ ಪಕ್ಷ ಕೋಟ್ ಹಾಕ್ಬೇಕು ಸರ್? ಸರ್ ಅಭಿವೃದ್ಧಿಗೋಸ್ಕರ, ಜನಪರವಾದಂತಹ ಯೋಜನೆಗಳನ್ನು ರೂಪಿಸಿ ಜನರ ಬದುಕನ್ನು ಬದಲಾಯಿಸಿದ್ದಕ್ಕೋಸ್ಕರ. ಶಿಕಾರಿಪುರದ ವೀರ ಯಡಿಯೂರಪ್ಪ ಅವರಿದ್ದಾಗ ಕೂಡ ಅವರು ಸಿಎಂ ಆಗಿದ್ಕು ಇವತ್ತು, ಯಾಕಂದ್ರೆ ಅವರು ಸಕ್ರಿಯರಾದ್ರೆ ಚುನಾವಣಾ ರಾಜಕಾರಣದಿಂದ ಹೊರ ಹೋಗ್ತಾ ಇದಾರೆ, ಇದೇನು ಎಫೆಕ್ಟ್ ಆಗಲ್ಲ ಬಿಜೆಪಿಗೆ? ಯಡಿಯೂರಪ್ಪ ನಮ್ಮ ಬಾಸ್, ತೊಡೆ ತಡ್ತಾ ಇದಾರೆ ಈಗಲೂ, 150 ಸೀಟ್ ಗೆಲ್ಲಿಸ್ತೀನಿ ಅಂತ ಹೇಳಿ. ಅನ್ಯಾಯ ಮಾಡ್ಬಿಟ್ರಿ ಲಿಂಗಾಯತ್ರಿಗೆ ಅಂತಾರಪ್ಪ ಕುಮಾರಸ್ವಾಮಿ. ಅವ್ರೆಲ್ಲರೂ ಒಂದು ಒಂದು ಮಾತು ಹೇಳಿದ್ದಾರೆ ಹೇಳಿ, ನನ್ಗೆ ಅನ್ಯಾಯ ಆಯ್ತು ಪಕ್ಷದಿಂದ ಅಂತ ಗಟ್ಟಿಯಾಗಿ ಭೀಷ್ಮನ್ ರೀತಿಯಲ್ಲಿ ಇವತ್ತು ನಮ್ಗೆ ಮಾರ್ಗದರ್ಶನ ಮಾಡ್ತಾ ನಿಂತಿದ್ದಾರೆ. ಬ್ರಾಹ್ಮಣರು ಸಿಎಂ ಮಾಡ್ಬಿಡ್ತೀರಿ ನೀವು ಅಂತ ಹೇಳ್ತಾರಪ್ಪ ಕುಮಾರಸ್ವಾಮಿ. ಸರ್ ಇವೆಲ್ಲ ಅವರು ಕುಮಾರಸ್ವಾಮಿಯವರ ಅನ್ಸಿಕೆ, ಅವ್ರ ಪಕ್ಷದಲ್ಲಿ ಯಾರಾಗ್ತಾರೆ ಹೇಳಿ, ಇಬ್ರಾಹಿಂ ಆಗ್ತಾರ? ಬಟ್ ನಿಮ್ಮ ಇಬ್ಬರು ಎಂ ಎಲ್ ಸಿ ಪಾರ್ಟಿ ಬಿಟ್ಬಿಟ್ರು, ಮತ್ತಷ್ಟು ಜನ ಬಿಡ್ತಾರೆ ಅಂತ ಡಿಕೆ ಲೆಕ್ಕ ಹೇಳ್ತಾರೆ. ಕಾಂಗ್ರೆಸ್ ಅನ್ನ ಎಷ್ಟು ಜನ ಬಿಟ್ಟಿದ್ದಾರೆ, ಈ ಡಿಕ್ಲೇರ್ ಆಗ್ಲಿ ಅವರ ಟಿಕೆಟ್, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಬಿಡ್ತಾರೆ. ಸ್ವತಃ ಡಿಕೆ ಮತ್ತು ಸಿದ್ದರಾಮಯ್ಯ ಒಟ್ಟಿರ್ತಾರ? ಇರ್ಲಾಂಗ್ರ ಇಬ್ರು ಒಟ್ಟಿಗೆ ಯಾಕೆ ಇರ್ತಾರ್ರಿ? ಜೋಡೆತ್ ಒಂದು ಜೋಡೆತ್ ಅಲ್ವೇ ಅಲ್ಲ, ಒಂದು ಪೂರ್ವ ಒಂದು ಪಶ್ಚಿಮ, ಒಂದು ಕೋಣ ಒಂದು ಎತ್ತು, ಒಂದು ನೀರಿಗೆ ಅಳಿತದೆ ಒಂದು ಏರಿಗೆ ಅಳಿತದೆ. ಯಾವುದೇ ರೀತಿ ಪಕ್ಷದಲ್ಲಿ ವ್ಯತ್ಯಾಸಗಳಿಲ್ಲ? ಯಾವುದು ವ್ಯತ್ಯಾಸ ಇಲ್ಲ ಸರ್, ನಮ್ಮ ಪಕ್ಷದಲ್ಲಿ ಶಿಸ್ತು ಇದೆ, ಬದ್ಧತೆ ಇದೆ, ಕಾರ್ಯಕರ್ತರ ಪಡೆ ಇದೆ. ಎಷ್ಟು ಲೀಡಲ್ ಗೆಲ್ತೀರಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ? ಕಳೆದ 5ಕ್ಕಿಂತ ಜಾಸ್ತಿ ಲೀಡಲ್. ಎರಡ್ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಇನ್ನು ಕೆಲವೇ ದಿನಗಳು ಬಾಕಿ 2023 ವಿಧಾನಸಭೆ ಚುನಾವಣೆ ಘೋಷಣೆ ಆಗಿ ಅಖಾಡ ಶುರುವಾಗ್ಲಿಕ್ಕೆ. 224 ಕ್ಷೇತ್ರಗಳಲ್ಲಿ ಅದರಲ್ಲೂ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶಾಂತವೇರಿ ಗೋಪಾಲ್ ಗೌಡ್ರು, ಡಿ ಬಿ ಚಂದ್ರೇಗೌಡರು ಇವರಿಬ್ರು ಕೂಡ ರಾಜಕಾರಣ ಮಾಡಿದ್ರು. ಅದಷ್ಟೇ ಅಲ್ಲ, ಈ ಒಂದು ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದಾರೆ ಆರಗ ಜ್ಞಾನೇಂದ್ರ ಅವರು. ಈಗ ಪ್ರಸ್ತುತ ಗೃಹ ಸಚಿವರು ನನ್ನ ಜೊತೆ ಇದ್ದಾರೆ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.